ಮಂಗಳೂರದು 144 ಯಾರು ಹಾಕಕ್ಕೆ ಹಿಡಿತು, ಎಲ್ಲಿ ಗಲಾಟೆ ಆಗಿತ್ತು? ಈಗ ನೀವೇನು ರಿಲೀಸ್ ಮಾಡ್ತಾ ಇದ್ದೀರಿ? ಯಾವುದಾದ್ರು ಹಳೇದು ಮತ್ತೊಂದು ಎಲ್ಲ ಸೇರಿ ರಿಲೀಸ್ ಮಾಡ್ತಾ ಇದ್ದೀರಿ. ಅಲ್ಲೊಬ್ಬ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಏ ಗುಂಡಾಕೋ, ಇನ್ನ ಯಾರು ಸಾಯಿಲ್ವಲ್ಲೋ. ಒಂದು ನಾನು ವಿಡಿಯೋ ನೋಡಿದ್ದೀನಿ, ನಾನು ಒಂದು ವಿಡಿಯೋ ನೋಡಿದ್ದೀನಿ. ಒಂದು 30 ಜನ ಅಲ್ಲೆಲ್ಲ ಕಿರ್ಚಾ ಇದ್ದಾರೆ, ಕಿರ್ಚ್ಕೋತಿದ್ರು ಹೋಗ್ತಿದ್ರು. ಯು ಆರ್ ಫೋರ್ಸಿಂಗ್ ಅವ್ನು ಸಬ್ ಸರ್ಕಲ್ ಇನ್ಸ್ಪೆಕ್ಟ್ರು ಯಾರೋ ನಿಂತ್ಕೊಂಡ್ರೆ ಒಡೆಯಪ್ಪ ಇವ್ರಿಗೆ ಇನ್ನ ಸಾಯಿಲ್ವಲ್ರು ಅಂತ ಹೇಳ್ತಾ ಇದ್ದಾರೆ. ನೀವೇ ತೋರಿಸಿದ್ದೀರಿ, ನಿಮ್ಮ ಮೀಡಿಯಾಲೇ ನಾನು ನೋಡಿದ್ದೀನಿ. ನಾನು ಯಾರದನ್ನ ಬಿಟ್ಟಿದ್ದು ವಿಡಿಯೋ, ಯಾರದನ್ನ ರೆಕಾರ್ಡ್ ಮಾಡಿದ್ದು? ನೀವೇ ಬಿಟ್ಟಿರೋದು, ನೀವೇ ಸಾಯಿಸಿರೋದು. ನಿಮ್ಗೆ ಎಲ್ಲಿತ್ತು ಆದೇಶ? ನಾನು ಅದಕ್ಕೆ ಆ ಪೊಲೀಸ್ ಅವ್ರ ಮೇಲೆ ನಾನು ಐ ಡೋಂಟ್ ಲೈಕ್ ಯು ಅಕ್ಯೂಸ್ ಎನಿ ಮಂಗಳೂರು ಪೊಲೀಸ್ ಮೆನ್. ಇಟ್ ಈಸ್ ದಿ ಕರ್ನಾಟಕ ಗೌರ್ಮೆಂಟ್, ಇಟ್ ಈಸ್ ದಿ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಹೂ ಹ್ಯಾಸ್ ಗಿವನ್ 144 ಆರ್ಡರ್. ಹೋಮ್ ಮಿನಿಸ್ಟರ್, ನಾನು ಯಾರೋ ಬ್ಯೂರೋಕ್ರೆಟ್ನ ಆಫೀಸರ್ನ, ನಾನು ಇದನ್ನು ಐ ಡೋಂಟ್ ಆಸ್ ಎ ಪರ್ಸನಲ್ ನನಗೆ ಅವ್ರನ್ನ ಯಾಕೆಂದ್ರೆ ನನಗೆ ಐ ನೋ ದಿ ಸಿಸ್ಟಮ್ ಆಫ್ ದಿ ಗೌರ್ಮೆಂಟ್. ವಿತೌಟ್ ಎನಿ ಗೌರ್ಮೆಂಟ್ ಡೈರೆಕ್ಷನ್ ನೋ 144 ಕ್ಯಾನ್ ಬಿ ಇಂಪೋಸ್ ಇನ್ ದಿ ಎಂಟೈರ್ ಸ್ಟೇಟ್. ಯಾರು ಇಡೀ ಮಂಗಳೂರು, ಇಡೀ ನಮ್ಮ ಮಲೆನಾಡು, ಇಡೀ ಎಲ್ಲ ಜನ ಎಲ್ಲ ಹೊರಗಡೆ ಹೋಗಿ ಹೊರಗಡೆಯಲ್ಲಿ ಬದುಕೊಂಡು ಬಂದು ಇವತ್ತು ಬಾಂಬೆಯಿಂದ ಬಂದು ಪಾಪ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿಂದ ಬಂದು ಸೌದಿ ದುಡ್ಡು ಅಲ್ಲಿ ದುಡ್ಕೊಂಡು ಬಂದು ನಮ್ಮ ಜನ ಹೋಗಿ ಅಲ್ಲಿ ದುಡ್ದು ಇಲ್ಲಿ ಹಾಕಿ ಏನಾದ್ರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇಲ್ಲಿ ಹೋಗಿ ಹೋಗ್ತಾ ಇದ್ದಾರೆ. ಎಷ್ಟು ಎಂಥ ಆರ್ಥಿಕ ಪರಿಸ್ಥಿತಿ ವ್ಯವಸ್ಥೆ ಬರ್ತಾ ಇದ್ದೀವಿ, ಎಲ್ಲ ಬೀದಿ ಪಾಲಾಗ್ತಾ ಇದ್ದಾರೆ. ಅದನ್ನು ಮುಚ್ಚಲಿಕ್ಕೋಸ್ಕರ ಮೊದಲೇ ಡಿಮಾನಿಟೇಷನ್ ವಿಚಾರದಲ್ಲಿ ಇನ್ನೂ ಚೇತರಿಸ್ಕೊಳ್ಳೋಕೆ ಈ ದೇಶ ಆಗ್ತಾಯಿಲ್ಲ. ಈಗ ನೆನೇನೋ ಮೊನ್ನೆನೋ ತಿರ್ಗಾ ಡಿಮಾನಿಟೇಷನ್ ತರಬೇಕು ಅಂತೇಳಿ ದೊಡ್ಡ ಚರ್ಚೆ ನಡೆದಿದೆ. 2000 ರೂಪಾಯಿ ನೋಟ್ನ ಬಂದ್ ಮಾಡಬೇಕು ಅಂತ ಚರ್ಚೆ ನಡೆದಿದೆ. ವಿಜಯ್ ಸಂಕೇಶ್ವರ್ ಅವರು ಲೆಟರ್ ಬರೀತಾರೆ, ನೀವು ಎಲ್ಲ ಬ್ಯಾಂಕ್ ಅವ್ರಿಗೆಲ್ಲ ನೀವು ಹೇಳ್ತೀರಿ 2000 ರೂಪಾಯಿ ನೋಟ್ನ ನೀವು ವಾಪಸ್ ಕೊಡಕ್ಕೆ ಹೋಗಬೇಡಿ ನೀವು ಅಂತೇಳಿ ಅವ್ರಿಗೆಲ್ಲ ಕರೆದು ಇನ್ಸ್ಟ್ರಕ್ಷನ್ ಕೊಡ್ತೀರಿ. ನೀವು ವಾಟ್ ಈಸ್ ದಿಸ್? 800,000 ಕೋಟಿ ರೂಪಾಯಿ ನಿಮಗೆ ವಾಪಸ್ ಸಿಕ್ತು, ಯಾರ್ಯಾರು ಬ್ಲ್ಯಾಕ್ ಮನಿ ಇಟ್ಕೊಂಡಿದ್ದಾರೆ ಅಂತ ಲಿಸ್ಟನ್ನು ನೀವು ಏನಾದ್ರು ಡಿಕ್ಲೇರ್ ಮಾಡಿದ್ರ? ಸುಮ್ಮನೆ ಯಾಕೆ ಈ ಜನರಿಗೆ ತೊಂದರೆ ಕೊಡೋಂಥ ಕೆಲಸ? ಅಧಿಕಾರ ಇರೋದು ಬರೀ ತೊಂದರೆ ಕೊಡಕ್ಕ, ಅಧಿಕಾರ ಇರೋದು 4 ಜನಕ್ಕೆ ಒಳ್ಳೇದು ಮಾಡೋಕ್ಕೋಸ್ಕರ. ಅದು ಬಿಟ್ಟು ಪ್ರತಿಯೊಬ್ಬರನ್ನು ಕೂಡ ಒಂದೊಂದು ವರ್ಗನ ನೀವು ಐಡೆಂಟಿಫೈ ಮಾಡಿ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದೆಯಲ್ಲ, ಇದು ಭಾರತೀಯರು ಇವತ್ತು ನಿಮ್ಮನ್ನು ಕ್ಷಮಿಸುವಂಥ ಪ್ರಶ್ನೆನೇ ಇಲ್ಲ. ಇದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಈಗ ಎಲ್ಲೋ ಒಂದು ಕಡೆ ಈ ವಿಡಿಯೋಗಳನ್ನ ಮುಂದಿಟ್ಕೊಂಡು ಇಡೀ ರಾಜ್ಯದಲ್ಲಿ ನಡೆದಂಥ ಗಲಭೆಯನ್ನು ಕಾಂಗ್ರೆಸ್ ತಲೆಗೆ ಕಟ್ಟುವಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ಇವತ್ತು ನಳಿನ್ ಕುಮಾರ್ ನೋಡಿ, ಬಿಜೆಪಿಯ ಬಹಳ ಜನ ನಾಯಕರುಗಳು ಕೂಡ ಅದನ್ನೇ ಹೇಳಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರು ನೋಡಿ, ಬಿಜೆಪಿಯವ್ರು ಏನಾರು ಹೇಳಿ ಕಾಂಗ್ರೆಸ್ ತಲೆ ಮೇಲಾದ್ರೂ ಕಟ್ಟಲಿ, ನನ್ನ ತಲೆ ಮೇಲಾದ್ರೂ ಕಟ್ಟಲಿ, ಯಾರ ತಲೆ ಮೇಲಾದ್ರೂ ಕಟ್ಕೊಳ್ಳಿ, ನಾವು ಅದಕ್ಕೇನು ಹೆದರಲಿಲ್ಲ. ಇವತ್ತು ನಾಗರಿಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ರಸ್ತೆಗಿರೋದು ದಂಗೆಗೆದ್ದಿದ್ದಾರೆ. ಅವರ ಭಾವನೆ ನೀವು ಕೆರಳಿಸೋಕೆ ಹೋಗಬೇಡಿ, ಅವ್ರ ಭಾವನೆ ಕೆರಳಿಸುವಂಥದ್ದು ಬೇಡ. ಇದು ಈ ದೇಶಕ್ಕೆ ಎಂಥ ಈ ರಾಷ್ಟ್ರವನ್ನು ಭಾರತದ ಕಟ್ಟಿದೆ, ಇಡೀ ಪ್ರಪಂಚ ಈ ಭಾರತ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ನೋಡ್ತಾ ಇದೆ. ಹೋಗಿ ಯಾವುದೋ ದೇಶದಲ್ಲಿ ಹೋಗಿ ಯಾವುದೋ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬಿಟ್ಟು ಯಾವುದೋ ಪಕ್ಷಗಳ ಬಗ್ಗೆ ಮಾತಾಡಿ ನಮ್ಮ ದೇಶದ ಗೌರವವನ್ನು ಈಗಾಗಲೇ ಬೇಕಾದಷ್ಟು ಹಾಳಾಗಿದೆ. ನಾನು ಅದನ್ನು ಚರ್ಚೆ ಈ ಸಂದರ್ಭದಲ್ಲಿ ನಾನು ಮಾಡೋದಿಲ್ಲ. ದಯವಿಟ್ಟು ನನ್ನ ಬಿಜಿ ನೆನ್ನೆ ನೋಡಿ, ಯಾರು ಐ ಡೋಂಟ್ ನೇಮ್ ವಾಂಟ್, ಯಾರು ಕಸ ಗುಟ್ಟಬಾರ್ದು, ಪಂಚರ್ ಹಾಕ್ಬಾರ್ದು, ಈ ಮನೆ ಕಸ ಗುಟ್ಟೋದಾಗಲಿ, ನಿಮ್ಮ ಮನೆ ಮುಂದೆ ಯಾರು ಬಂದು ಒಂದು 4 ಲೋಡ್ ಕಸ ಹಾಕಿದ್ರೆ ಅದನ್ನ ಯಾರು ಕ್ಲೀನ್ ಮಾಡೋರು? ಏ ಪಾಪ, ಎಲ್ಲರ ಕೈಲೂ ವಿದ್ಯಾಭ್ಯಾಸ ಮಾಡೋಕ್ಕೆ, ನಾನು ವಿದ್ಯಾವಂತಲ್ಲ, ಎದೆ ಸೀಳಬೇಕು, ಹೊಟ್ಟೆ ಹಿಂದೆ ಎಲ್ಲ ಹೊಟ್ಟೆ ಸೀಳಿದ್ದಾಯ್ತು ಗುಜರಾತಲ್ಲಿ, ಈಗ ಎದೆ ಸೀಳಬೇಕಂತೆ. ಇದೇನ್ರಿ ನಮ್ಮ ಸಂಸ್ಕೃತಿ? ನಿಮ್ಮ ಧರ್ಮದಲ್ಲಿ ಇದನ್ನು ಹೇಳ್ಕೊಟ್ಟಿದ್ದಾರೇನ್ರಿ, ಎದೆಸ್ತೆ ಎದೆ ಸೀಳು ಅಂತ ಅಂದ್ಬಿಟ್ಟು? ಈ ಭೂಮಿಲಿ ಹುಟ್ಟಂತ, ಈ ಮಾತೃಭೂಮಿ ಹುಟ್ಟಂತವನ್ನ ನೀವು ಎದೆ ಸೀಳ್ಬಿಟ್ಟು ಅವರ ಲಕ್ಷಣ ನೋಡ್ತಾ ಇದ್ರಿ. ಈ ದೇಶದಲ್ಲಿ ವಿದ್ಯಾವಂತ ಇಲ್ಲದೆ ಹೋದ್ರು ನಡೀತದೆ, ಬುದ್ಧಿವಂತ ಇಲ್ಲದೆ ಹೋದ್ರು ನಡೀತದೆ, ಪ್ರಜ್ಞಾವಂತಿಕೆ ಇದ್ರೆ ಸಾಕು. ಆ ಪ್ರಜ್ಞಾವಂತಿಕೆ ಈ ದೇಶದಲ್ಲಿರುವಂತಹ ಬಡ ಜನತೆಯಲ್ಲಿ ಇದೆ, ಇದನ್ನ ಮರಿಬಾರ್ದು. ಜಾರ್ಖಂಡ್ ಚುನಾವಣೆ